ನಿಪ್ಪಾಣಿ ತಾಲೂಕಿನ ಗಡತಗ ಗ್ರಾಮ ಪಂಚಾಯಿತಿಯಲ್ಲಿ 2022ರಿಂದ 5 ವರ್ಷದ ದೂರದೃಷ್ಟಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಗ್ರಾಮೀಣಾಭಿವೃದ್ಧಿ ನಜರಸಾಬ ಸಂಸ್ಥೆಯ ಸಂಪನ್ಮೂಲ ಅಧಿಕಾರಿಯಾದ ಶ್ರೀ ಬಿಡಿ ಪಾಟೀಲ್ ಇವರ ನೇತೃತ್ವದಲ್ಲಿ ಗಡತಗ ಗ್ರಾಮ ಪಂಚಾಯಿತಿಯ 5 ವರ್ಷದ ಕ್ರಿಯಾ ಯೋಜನೆಯ ರೂಪುರೇಷೆಯನ್ನು ತಯಾರಿಸಿ ಸಿದ್ಧಪಡಿಸಲಾಯಿತು. ಅದೇ ರೀತಿ ದಿನಾಂಕ 12/13/14ರಂದು ಗ್ರಾಮದ ಎಲ್ಲ ವಾರ್ಡ್ ಸಭೆಗಳನ್ನು ಮಾಡಿ ಅಂತಿಮವಾಗಿ ಈ ದಿನ ಮಾಡಿದ ದೂರದೃಷ್ಟಿಯ ಕ್ರಿಯಾ ಯೋಜನೆಯನ್ನು 16ನೇ ತಾರೀಕಿನ ಗ್ರಾಮಸಭೆಯಲ್ಲಿ ಅನುಮೋದನೆ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಬಿಡಿ ಪಾಟೀಲ್, ಸಂಜಯ್ ಕಾಗೆ ಹಾಗೂ ಗಡತಗ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಯಾದ ರವಿಕಾಂತ ಇವರು ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ಗಡತಗ ಇವತ್ತು ದೂರದೃಷ್ಟಿ ಯೋಜನೆ ಮಾಡುವ ಕುರಿತು ಕಾರ್ಯಕ್ರಮ, ನೂತನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ ನಂತರ 309B ದೂರದೃಷ್ಟಿ ಯೋಜನೆ ತಯಾರಿ ಮಾಡಬೇಕಂತ ಕಾಯ್ದೆಯಲ್ಲಿರುವುದರಿಂದ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನಾವು ಗ್ರಾಮ ಸಮಿತಿ, ಗ್ರಾಮ ಪಂಚಾಯತಿ ಯೋಜನಾ ಸಮಿತಿ ಮತ್ತು ಅಡ್ಡ ನಡೆಗೆ TRI ಕಾರ್ಯಕ್ರಮ, ಸಂಪನ್ಮೂಲ ನಕ್ಷೆ ಮತ್ತು ಸಾಮಾಜಿಕ ನಕ್ಷೆಯನ್ನು ಇವತ್ತಿನವರೆಗೆ ಇಲ್ಲಿ ಮಾಡಿ ಮುಕ್ತಾಯ ಮಾಡಿದೆ. ಅದೇ ರೀತಿ ಸೋಮವಾರದಿಂದ ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳು ಮತ್ತು ಈ ಒಂದು ಕಾರ್ಯಕ್ರಮದ 5 ವರ್ಷದ ಪ್ಲಾನಿಂಗ್ ಯೋಜನಾ ತಯಾರಿಕೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಇವತ್ತು ಗಳತ ಗ್ರಾಮದಲ್ಲಿ ಬರುವ 5 ವರ್ಷಗಳವರೆಗೆ ಒಂದು ದೂರದೃಷ್ಟಿ ಕಾರ್ಯಕ್ರಮ ಅಂದರೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಆ ಯೋಜನೆ ಬಗ್ಗೆ ಸವಿಸ್ತಾರವಾಗಿ ಗ್ರಾಮಸ್ಥರಲ್ಲಿ ತಿಳಿಸಲಾಗಿ ಗ್ರಾಮಸ್ಥರಿಂದ ಅನೇಕ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಬಂದಿರ್ತವೆ. ಅವು ಎಲ್ಲ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಬರುವ 5 ವರ್ಷಗಳ ಒಳಗೆ ಒಂದು ಸರ್ಕಾರ ಇರ್ಬೋದು, ಅರೆ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡಿಕೊಂಡು ಈ ಜಲವಂತ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಬರುವ ನಮ್ಮ ಅವಧಿ ಒಳಗೆ ಅದನ್ನು ಪೂರ್ಣ ಮಾಡುವಂತೆ ಪ್ರಯತ್ನ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಈ ದಿನ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬೇಡಿಕೆಗಳ ಗಳತಗ ಗ್ರಾಮ ಪಂಚಾಯಿತಿ ನಿಪ್ಪಾಣಿ ತಾಲೂಕು ಬೆಳಗಾವಿ ಜಿಲ್ಲೆ ನಮ್ಮ ದೂರದೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸಮಿತಿಗಳು ಮತ್ತು ಗ್ರಾಮ ದೂರದೃಷ್ಟಿ ಕ್ರಿಯಾ ಸಮಿತಿಯನ್ನು ತಯಾರಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇದೇ ಜೊತೆ ಜೊತೆಯಾಗಿ ನಾವು ಸಾಮಾಜಿಕ ನಕ್ಷೆ ತಯಾರು ಮಾಡಿ ಮತ್ತು ನಮ್ಮ ಊರಿನ ಒಂದು ಚಿತ್ರಣವನ್ನು ತೆಗೆದು ಯಾವ್ಯಾವ ಬೀದಿಗಳಲ್ಲಿ ಏನೇನು ಕೆಲಸಗಳಾಗಬೇಕಾಗಿದೆ ಮತ್ತು ಯಾವ್ಯಾವುದು ಮುಖ್ಯವಾದಂಥ ರಸ್ತೆಗಳಲ್ಲಿ ಸಮಸ್ಯೆಗಳನ್ನು ಆಲಿಸೋದ್ರ ಮೂಲಕ ಅಡ್ಡನಡಿಗೆ ಮತ್ತು ನೇರನಡಿಗೆಯನ್ನು ಮಾಡಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಸುರೇಖ ಕೋಣೆ ಮೇಡಮ್ ಅವರಿದ್ದರು, ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು, ಉಪಾಧ್ಯಕ್ಷರು ಹೆಗಡೆ ಮೇಡಮ್ ಅವರಿದ್ದರು, ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವಂಥ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಾಗೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪ್ರತಿಯೊಂದು ಇಲಾಖೆಯವರು ಕೂಡ ಗ್ರಾಮ ಮಟ್ಟದಲ್ಲಿರುವಂಥ ಅಧಿಕಾರಿಗಳನ್ನು ಇಲ್ಲಿ ನಾವು ಆಯೋಜಿಸಿ ದ್ವಿತೀಯ ದತ್ತಾಂಶ ಸಂಗ್ರಹಣಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದರ ಮೂಲಕ ನಾವು ಎಲ್ಲ ಇಲಾಖೆಯಿಂದ ಯಾವ್ಯಾವ ಯೋಜನೆಗಳಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತವೆ ಅನ್ನೋದನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ತಿಳಿಸಿಕೊಡೋದ್ರ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಆ ಒಂದು ಸವಲತ್ತುಗಳನ್ನು ತಮ್ಮ ವಾರ್ಡಿನ ಮೂಲಕ ತಮ್ಮ ವಾರ್ಡಿನ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು, ಇದು ದೂರದೃಷ್ಟಿ ಪ್ರಾಸ್ಪೆಕ್ಟಿವ್ ಪ್ಲ್ಯಾನ್ ಅಂತ ಒಂದು ಸರ್ಕಾರದ ಧ್ಯೇಯ ಇದೆ. ಇದನ್ನು ನಾವು ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಳವಡಿಸಿಕೊಂಡಿದ್ವಿ. ಹಾಗಾಗಿ ಇದು ಇನ್ನು ಮುಂದೆ ನಾವು ವಾರ್ಡ್ ಸಭೆಗಳನ್ನು ಮಾಡ್ತೀವಿ. ಸುಮಾರು ನಮ್ಮದು 11 ವಾರ್ಡ್ಗಳು ಬರ್ತವೆ, 11 ವಾರ್ಡ್ಗಳಲ್ಲೂ ಕೂಡ ವಾರ್ಡ್ ಸಭೆಗಳನ್ನು ನಡೆಸ್ತೀವಿ. ಹಾಗೂ ಕಂದಾಯ ಗ್ರಾಮಗಳಲ್ಲಿ ನಮ್ಮಲ್ಲಿ ಈಗಾಗಲೇ 2 ಕಂದಾಯ ಗ್ರಾಮ ಭೀಮಾಪುರ ವಾಡಿ ಮತ್ತು ಗಡತಗ ಗ್ರಾಮ ಕಂದಾಯ ಗ್ರಾಮಗಳಿದೆ, 2 ಗ್ರಾಮಗಳಲ್ಲೂ ಪ್ರತ್ಯೇಕವಾಗಿ ಒಂದು ಗ್ರಾಮ ಸಭೆ ತೆಗೆದುಕೊಳ್ಳೋದ್ರ ಮೂಲಕ ಕಂಪ್ಲೀಟ್ ನಾವು 5 ವರ್ಷಗಳಿಗೆ ಒಂದು ಪಂಚವಾರ್ಷಿಕವಾಗಿ 5 ವರ್ಷಗಳಲ್ಲಿ ನಾವು ಎಲ್ಲ ಕಾಮಗಾರಿಗಳನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದು, ಮಹಿಳೆಯರ ಸ್ಥಾನಮಾನವನ್ನು ಉನ್ನತೀಕರಿಸುವುದು ಮತ್ತು ಮಹಿಳೆಯರ ಆರ್ಥಿಕತೆ ಮತ್ತು ಅವರ ವೈಯಕ್ತಿಕ ಜೀವನ ಶೈಲಿಯನ್ನು ಎತ್ತರಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಈ ರೀತಿಯಾಗಿ ನಾವು ಪ್ರಾಸ್ಪೆಕ್ಟಿವ್ ಪ್ಲ್ಯಾನನ್ನು ತೆಗೆದುಕೊಂಡು ಸೊ ಪ್ರತಿಯೊಬ್ಬರನ್ನು ಒಳಗೊಂಡಂತೆ ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕರು ಕೂಡ ಇವತ್ತು ಹಾಜರಾಗಿದ್ದರು, ಗ್ರಾಮದ ನಾಗರಿಕರು ಕೂಡ ಸ್ಪಂದಿಸಿ ತಮಗೆ ಬೇಕಾಗಿರುವಂಥ ಒಂದು ಗ್ರಾಮ ಮಟ್ಟದಲ್ಲಿ ಆ ಸಮಸ್ಯೆಗಳಿರೋದನ್ನು ನೇರವಾಗಿ ಈ ತಂಡದ ಜೊತೆ ಹಂಚಿಕೊಂಡು 2 ತಂಡಗಳಾಗಿ ನಾವು
ಇಡೀ ಗ್ರಾಮದ ಎಲ್ಲ ಮುಖ್ಯ ಬೀದಿಗಳಲ್ಲಿ ತಿರುಗಾಡಿ ಬಂದು ಇದೊಂದು ಉತ್ತಮ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡದಕ್ಕೆ ಜನರೆಲ್ಲ ಸ್ಪಂದಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಗೌರವಾನ್ವಿತ ಸದಸ್ಯರುಗಳಿಗೆ ಹಾಗೂ ನಮ್ಮ ಡಿ ವಿ ಪಾಟೀಲ್ ಅಂತ ಹೇಳಿ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿ ನಮ್ಮ ಅಬ್ದುಲ್ ನಜೀರ್ ಸಾಬ್ ಸಂಸ್ಥೆಯವರು ಅವರು ಕೂಡ ಪಿ ಆರ್ ಆಗಿ ಬಂದು ಇಲ್ಲಿ ನಮಗೆ ಒಂದು ತಂಡ ರಚನೆ ಆಗಿದೆ. ಆ ತಂಡದ ಜೊತೆಗೆ ನಮಗೆ ಇದನ್ನೆಲ್ಲ ಸಹಕರಿಸಿ ಕ್ಷೇತ್ರ ನಕ್ಷತ್ರವನ್ನು ಬಿಡಿಸೋದ್ರ ಮೂಲಕ ಉತ್ತಮ ರೀತಿಯಾಗಿ ಒಂದು ಕಾರ್ಯಯೋಜನೆಯನ್ನು ಹಾಕಿಕೊಟ್ಟಿದ್ದಾರೆ. ಎಲ್ಲರಿಗೂ ವಂದನೆಗಳನ್ನು ತಿಳಿಸಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಖ ಕೋರೆ, ಉಪಾಧ್ಯಕ್ಷರಾದ ಪೂಜಾ ಹೆಗ್ಡೆ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.